ನೀವು ನಾಳೆ ಸೆಷನ್ ಅಲ್ಲಿ ಹೇಳ್ಬಿಡಿ, ನಮ್ಮ ಶಾಸಕರು ಬಿಟ್ರೆ ಯಾವ ಶಾಸಕರು ನಾನು ಭೇಟಿ ಮಾಡೋದು ಬೇಡ ಅಂತ ಹೇಳ್ಬಿಡಿ, ನಾವು ಭೇಟಿ ನಿಮ್ಮ ಮಾಡಲ್ಲ. ನೀವು ಸಿಕ್ಕಿದಾಗ ಭೇಟಿ ಮಾಡಿ ಅಂತ ಕೇಳ್ತೀರಿ, ಭೇಟಿ ಮಾಡಿದ್ರೆ ಈತ ನಿಮ್ಮ ಶಾಸಕರು ನಮ್ಮನ್ನ ಅವಮಾನ ಮಾಡ್ತಾರೆ. ಇದು ನನ್ನ ಒಂದು ವ್ಯಕ್ತಿತ್ವಕ್ಕೆ ಶೋಭೆ ತರತಕ್ಕಂಥ ವಿಷಯ. ಇದು ಅದು ಪ್ರಜಾಪ್ರಭುತ್ವದ ಕಾನೂನುಬದ್ಧವಾಗಿ ಶಾಸಕನಾಗಿದ್ದೀನಿ, ಇದು ಶಾಸಕನ ನಾನು ತೃಪ್ತಿಯಾಗಿದ್ದೀನಿ. ಪಕ್ಷ ನನ್ನ ಟಿಕೆಟ್ ಕೊಟ್ಟಿದ್ದೆ, ಪಕ್ಷ ಬಿಪರ್ ಕೊಟ್ಟು ಗೆಲ್ಲಿಸಿದ್ದಾರೆ. ಅದನ್ಬಿಟ್ಟು ಸಿದ್ದರಾಮಯ್ಯವ್ರನ್ನ ಮಾನ್ಯ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಮುಖ್ಯಮಂತ್ರಿ ಅಲ್ಲ, ಈ ರಾಜ್ಯದ ಮುಖ್ಯಮಂತ್ರಿ ನೀವು. ನಿಮ್ಮನ್ನು ಹೀಗಾಗಲೇ 4 ಸಲ ನಾನು ಭೇಟಿಯಾಗಿದ್ದೇನೆ, ಅನುದಾನವನ್ನು ಕೇಳಿದ್ದೇನೆ, ಅಭಿವೃದ್ಧಿಗೆ ನಾನು ಕೇಳಿದ್ದೇನೆ, ನೀವು ಅದಕ್ಕೆ ಸ್ಪಂದಿಸಿದ್ದೀನಿ, ನಿಮಗೆ ಥ್ಯಾಂಕ್ಸ್ ಹೇಳಿದ್ದೀನಿ. ಡಿ ಸಿ ಎಂ ಅವರು ಮೀಟ್ ಮಾಡಿದ್ದಾರೆ, ಮೀಟ್ ಮಾಡಿ ಕೇಳಿದ್ರು, ಮೀಟ್ ಮಾಡಿದ್ದೀವಿ. ಸೊ ಅವರ ಅಹವಾಲವನ್ನು ಸ್ವೀಕಾರ ಮಾಡಿದ್ದೀವಿ. ಯಾವತ್ತು ನಾವು ಪಕ್ಷ ಬಿಡ್ತೀವಿ, ಪಕ್ಷ ಬರ್ತೀವಿ ಅಂತ ಯಾವತ್ತು ಹೇಳಿಲ್ಲ. ಆದರೆ ಎಂ ಪಿ ಎಲೆಕ್ಷನ್ ಟೈಮಲ್ಲಿ ಇದೊಂದು ಏನಂತಾರೆ, ಇದನ್ನು ತೇಜೋವಧೆ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಗುಮಾನೆ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಕೇವಲ ಒಂದು 2-3 ತಿಂಗಳ ಎಂ ಪಿ ಎಲೆಕ್ಷನ್ ಟೈಮಲ್ಲಿ ಇಬ್ಬರು ಶಾಸಕರ ಮೇಲೆ, ಇವತ್ತು ನಾವು ಬಡಪಾಯಿಗಳಾಗಿದ್ದೀವಿ, ಇಬ್ಬರು ಶಾಸಕರ ಮೇಲೆ ಬರ್ತಾರೆ, ನಮ್ಮ ಜೊತೆ ಮಾತಾಡಿದ್ದಾರೆ ಅನ್ನೋದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು. ಮಾನ್ಯ ಶಾಸಕರು ಯಾರು ಹೇಳಿದ್ದಾರೆ, ಅವರು ನನ್ನ ಸ್ನೇಹಿತರು, ನನ್ನ ಹಿತೈಷಿಗಳು, ಮೋಸ್ಟ್ಲಿ ಪ್ರೀತಿ ಜಾಸ್ತಿ ಆಗಿ ಮಾತ್ರ ಹೇಳಿರ್ಬೋದನ್ನ ಗೊತ್ತಿಲ್ಲ. ಬಹುಶಃ ಎಲ್ಲೂ ನಾನು ಕೂಡ ಬಹಿರಂಗವಾಗಿ ನನ್ನ ಕಾಂಗ್ರೆಸ್ ಪಕ್ಷ ಸೇರ್ತೀನಂತ ಕೂಡ ನನಗೆ ಹೇಳಿಲ್ಲ. ಸೊ ನಾನು ಮುಖ್ಯಮಂತ್ರಿಗಳು ಮೀಟ್ ಮಾಡಿದ ನಿಜ, ಡಿ ಸಿ ಎಂ ಅವ್ರು ಮೀಟ್ ಮಾಡಿದ ನಿಜ, ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ಕೂಡ ನನಗೆ ಆಹ್ವಾನ ನೀಡಿದ್ದಾರೆ, ಇನ್ಕ್ಲೂಡಿಂಗ್ ಕೊತ್ತೂರು ಜೀವಜ್ಞಾನ ಕೂಡ ನನ್ನ ಒಂದು ಆಹ್ವಾನ ನೀಡಿದ್ದಾರೆ. ಸೊ ಆದ್ರೆ ಸೊ ಯಾವ ಸಂದರ್ಭದಲ್ಲಿ ಮೀಟ್ ಮಾಡಿದ್ರು ಅಂತ ಅವರೇ ಹೇಳ್ಬೇಕಾಗುತ್ತೆ, ಏನ್ ಹೇಳಿದ್ರು ಅಂತ ಅವರೇ ಹೇಳ್ಬೇಕಾಗುತ್ತೆ, ನಾನು ಅವ್ರಿಗೆ ಏನ್ ಹೇಳಿದ್ರು ಅಂತ ಅವ್ರು ಹೇಳ್ಬೇಕಾಗುತ್ತೆ. ಈಗಾಗಲೇ ನಾನು ಮದುವೆಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಇವತ್ತು ಏನಾಗ್ತದೆ ಅಂದ್ರೆ ನಾವೆಲ್ಲ ನೀವೆಲ್ಲ ಗೊತ್ತಿದೆ, ನಾವೆಲ್ಲ ಸಂಸಾರಸ್ಥರು. ಒಂದು ಪಕ್ಷ ನಮಗೆ ಕೊಟ್ಟಾಗ, ಒಂದು ಪಕ್ಷ ನಮ್ಗೆ ಇಟ್ಟಾಗ ಅದನ್ನ ಸದೃಢಗೊಳಿಸತಕ್ಕಂಥ ಶಕ್ತಿ ನಮ್ಗಿದೆ. ಸೊ ಯಾವುದೇ ಕಾರಣಕ್ಕೂ ಈ ಚಿಕ್ಕ ವಯಸ್ಸಲ್ಲಿ ಆ ಕೆಲಸ ಮಾಡಕ್ಕೆ ನಾನು ರೆಡಿ ಇಲ್ಲ, ಇದು ಸತ್ಯಕ್ಕೆ ದೂರವಾಗಿದ್ದ ಮಾತು. ಆಹ್ವಾನ ನೀಡಿದ್ದಾರೆ, ಸಂತೋಷ, ನಿಮ್ಮ ಪ್ರೀತಿ ಹಿಂಗೆ ಇರಲಿ. ಈ ಪ್ರೀತಿನ ಕೋಲಾರ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲ ಕೈ ಜೋಡಿಸೋಣ. ಅದು ಬಿಟ್ಟರೆ ಈ ತರ ತೇಜೋವಧ ಮಾಡಿ ಸೂಚಕರು, ಸೂಚಕರು ಫೈನಾನ್ಸ್ ಅಂದ್ಬಿಡೋದು ಇನ್ನೂ ಚೆನ್ನಾಗಿರ್ತದಲ್ಲ, ಸೂಚಕರು, ನಾನು ಸೂಚಕರು, ರಮೇಶ್ ಕುಮಾರ್ ಸೂಚಕರು, ಪಾಪ ಅವರೆಲ್ಲ ಪಾಪ ರಮೇಶ್ ಕುಮಾರ್ ಸೋತಿ ತೋಟದಲ್ಲಿದ್ದಾರೆ. ಸೊ ಅವ್ರ ಹೆಸರು ಬಳಸೋದು, ಆಗಾಗಲೇ ಊಟದಲ್ಲಿ ತೋಟದಲ್ಲಿ ಊಟ ಮಾಡೋದು, ಇವೆಲ್ಲ ಸ್ಕೆಚ್ ಹಾಕೋದು, ಇದು ರಾಜಕೀಯ ಗುಮಾನಿಗಳು. ಭವಿಷ್ಯ ನಾನು ಕೋಲಾರ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಪ್ರತಿ ಸೆಷನಲ್ಲೂ, ಇವತ್ತು ಬೆಳಗಾಂ ಸೆಷನಲ್ಲೂ ಹಾಗೂ ನಮ್ಮ ಬೆಂಗಳೂರು ಸೆಷನಲ್ಲೂ ನಾನು ಕೋಲಾರ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದೀನಿ, ಬೇರೆ ಮುಳುಬಾಗಿಲ ಬಗ್ಗೆ ಮಾತಾಡಲಿಲ್ಲ. ಕೋಲಾರ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿ ನಮ್ಮೆಲ್ಲರ ಹಾದ ಕರ್ತವ್ಯ. ನಾವು 6 ಜನ ಸೇರ್ಕೊಂಡು ಕೋಲಾರದ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಾವು ಕೆಲಸ ಮಾಡೋಣ, ನಿಮ್ಮ ಜೊತೆ ಕೈ ಜೋಡಿಸ್ತೀವಿ, ನಿಮ್ಮ ಜೊತೆ ಇರ್ತೀವಿ, ನಿಮ್ಮ ಜೊತೆ ಪ್ರೀತಿ ಕೊಡ್ತೀವಿ. ಆದರೆ ನಿಮ್ಮದೇ ಬೇರೆ ಬಸ್ಸು, ನಮ್ಮದೇ ಬೇರೆ ಬಸ್ಸು ಅದಲ್ವಾ. ಇದನ್ನು ದಯವಿಟ್ಟು ಜನಕ್ಕೆ ನನ್ನ ಬಗ್ಗೆ ತಪ್ಪು ಸಂದೇಶನ ಹೊರಡಿಸೋದು. ಈಗಾಗಲೇ ಮತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಅವರು ಎಂ ಪಿ ಕ್ಯಾಂಡಿಡೇಟ್ ಅಂತ ನನಗೆ ಒಂದು ಆಹ್ವಾನ ಕೊಟ್ಟಿದ್ದಾರೆ, ನಾನು ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ. ಬಹುಶಃ ಅದರ ಒಂದು ಸಮಯದಲ್ಲಿ ಕಾಂಗ್ರೆಸ್ ಬರ್ತಾರೆ ಅನ್ನೋದನ್ನ ಎರಡೂ ಪಕ್ಷಕ್ಕೆ ಗೊಂದಲ ನೀಡೋದು, ನನ್ನ ಕಾರ್ಯಕರ್ತರಿಗೆ ಗೊಂದಲ ನೀಡೋದು, ಇದೆಲ್ಲ ತಪ್ಪಾಗುತ್ತೆ. ದಯವಿಟ್ಟು ಒಬ್ಬ ಶಾಸಕರಾಗಿ ಒಂದು ಹೇಳಿಕೆ ಕೊಡೋಕ್ಕಿಂತ ಮುಂಚೆ ಒಂದು ಪ್ರಜಾಪ್ರಭುತ್ವದ ಒಂದು ಅಡಿಯಲ್ಲಿ ಒಂದು ಕಾನೂನು ಚೌಕಟ್ಟಿನಲ್ಲಿ ನಿಮ್ಮೊಬ್ಬರ ಬಗ್ಗೆ ಮಾತಾಡೋದು ಸೂಕ್ತ ಅಂತ ನಾನು ನನ್ನ ಈ ಸಂದರ್ಭದ ಅನಿಸಿಕೆ ಅಂತ ಹೇಳ್ತೀನಿ. ಇತ್ತೀಚೆಗೆ ಹೋದವ್ರ ಜೊತೆ ಹೋಗಿದ್ರಲ್ಲ, ಅದು ಸರಿ ಇವ್ರಿಗೆ ಒಪ್ಸಿಲ್ಲ ಅಂತ ಅನ್ಸುತ್ತಾ? ಮೇ ಬಿ ಅದು ಅವರು ಕೂಡ ಕಾಂಗ್ರೆಸ್ ಪಕ್ಷನವರೇ, ಅವರು ಕೂಡ ಕಾಂಗ್ರೆಸ್ ಪಕ್ಷನವರೇ. ನಾನು ಹೇಳ್ತೀನಿ ನೋಡಿ, ಮೊನ್ನೆ ಸಿದ್ದರಾಮಯ್ಯವ್ರನ್ನ ಮೀಟ್ ಮಾಡಿ ಸುಳ್ಳು ಅಂತ ಹೇಳ್ತಾರೆ, ನಿಜನೇ. 3 ದಿವಸ ಹಿಂದೆ ಕೂಡ ಮೀಟ್ ಮಾಡಿದ್ದಾರೆ. ಅಲ್ಲಿ ರಾಜಕೀಯ ವಿಚಾರವಾಗಿ ಒಂದು ಸುತ್ತಿನ ಮಾತುಕತೆ ನಡೆದಿದೆ ಅಂತ ಹೇಳಿದ್ರೆ, ನೀವು ಕಾಂಗ್ರೆಸ್ ಹೋಗುವ ಬಗ್ಗೆ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ ಅನ್ನೋದು ಅವರು ಗಂಭೀರ ಆರೋಪ ಮಾಡುವಂಥದ್ದು. ನೀವು ಸಿಎಂ ಭೇಟಿ ಮಾಡಿದ್ರೆ ಡಿ ಸಿ ಎಂ ಭೇಟಿ ಮಾಡಿದ್ರೆ ಪ್ರಮುಖ ಒಂದು ಸುತ್ತಿನ ಮಾತುಕತೆ ಆಗಿದೆ ಅಂತ ಅವ್ರು ಹೇಳ್ತಾರೆ. ಇದಕ್ಕೆ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು, ಸತ್ಯಕ್ಕೆ ತುಂಬಾ ದೂರವಾಗಿರ್ತಕ್ಕಂಥ ಮಾತು. ನಾನು ತಮ್ಮೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ, ಕೆ ಎಚ್ ಪುನ್ಯಪ್ಪನವರು ಕೂಡ ಇದೇ ಜಿಲ್ಲೆದವರೇ, ಒಂದು ಗಮನ ಇಟ್ಕೊಳ್ಳಿ. ಕೆ ಎಚ್ ಪುನ್ಯಪ್ಪನವರು ಕೂಡ ಒಬ್ಬ ಸಚಿವರು, ಇದು ಗಮನದಲ್ಲಿರಬೇಕು. ಸೊ ಮಾನ್ಯ ಕೊತ್ತೂರು ಜಿ ಮಂಜುನಾಥ್ ಅವರು ಕೂಡ ನನಗೆ ಆಹ್ವಾನ ನೀಡಿದ್ರು, ಎಸ್ ಎಂ ನಾರಾಯಣಸ್ವಾಮಿ ಸರ್ ಕೂಡ ಅವರು ಆಹ್ವಾನ ನೀಡಿದ್ರು, ನಜ್ಜೇಗೌಡರು ಆಹ್ವಾನ ನೀಡಿದ್ರು, ಬಿ ಸುರೇಶ್ ನಮ್ಮ ಸಚಿವರು ಅವರು ಆಹ್ವಾನ ನೀಡಿದ್ರು, ಡಿ ಕೆ ಸಿ ಇವರು ಕೂಡ ಅವರ ಕರ್ಕೊಂಡೋಗಿ ಮೀಟ್ ಮಾಡಿಸಿದ್ರು. ನಾನು ಹೇಳಿದ್ದೀನಿ ನಮ್ಮ ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳಿದ್ದೀನಿ. ಬಹುಶಃ ಒಂದೇ ಪಕ್ಷದರಾಗಿ ಎರಡೆರಡು ಬಾಗಿಲು ಇಟ್ಕೊಂಡು ನಿಮಗೆ ಆ ಸಂದೇಶ ಇದೆ, ನನಗೆ ಒಂದಿನ ಸಂದೇಶ ಇಲ್ಲ. ಬಟ್ ಏನು ಹೇಳ್ತೀನಿ, ನಾನು ಹೋಗಿದ್ದ ನಿಜ, ಮಾತಾಡಿದ ನಿಜ. ಪ್ರತಿ ಸಾರಿ ಹೋಗಬೇಕಾದ್ರೂ ಮಾನ್ಯ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಇಂಟಿಮೇಟ್ ಮಾಡಿ ಹೋಗಿದ್ದೀನಿ.
ಇಂಟಿಮೇಟ್ ಮಾಡದೆ ಇವತ್ತು ಹೋಗಿಲ್ಲ ಆಯ್ತಲ್ವಾ. ಅವರು ಸಿಂಗ್ಪುರದಲ್ಲಿ ಇದ್ದಾರೆ, ಫೋನ್ ಮಾಡಿ ನನಗೆ ನಕ್ಕರವ್ರು ಆಯ್ತಲ್ವಾ, ಇಂಥದಕ್ಕೆಲ್ಲ ತಲೆ ಕೆರೆಸ್ಕೊಂಬೇಡ ಅಂತ. ಈ ಮಾತಿನ ಉದ್ದೇಶ ಏನಂತ, ಅವರು ಲೋಕಸಭಾ ಚುನಾವಣೆಯಲ್ಲಿ ನೀವು ಅಭ್ಯರ್ಥಿ ಆಗ್ತೀರಿ ಅನ್ನೋ ಒಂದು ಮಾತು ಹಿಡಿತಾ ಇದೆ. ಈ ಟೈಮಲ್ಲಿ ಈ ಬಾಣ ಯಾಕೆ ಬಂತು? ಇದು ರಾಜಕೀಯ ಏನಂತಾರೆ, ತಂತ್ರಗಾರಿಕೆ ಅಂತ ಹೇಳ್ತಾರೆ, ಪ್ಯೂರ್ಲಿ ಫುಲ್ ರಾಜಕೀಯ ತಂತ್ರಗಾರಿಕೆ ಇದು ಆಯ್ತಲ್ಲ. ನಮಗೆ ಸೊ ನೆನ್ನೆ ನಾನು ಡೆಲ್ಲಿಲಿದ್ದೆ, ದೇವೇಗೌಡರ ಜೊತೆ ಒಂದು ಪರ್ಸನಲ್ ವರ್ಕ್ ಮಾಡಿ ಡೆಲ್ಲಿಗೆ ಹೋಗಿದ್ದೆ, ರಾತ್ರಿ ಬಂದೆ. ಇದು ಪ್ಯೂರ್ಲಿ ಫಾರ್ ತಂತ್ರಗಾರಿಕೆ, ರಾಜಕೀಯ ತಂತ್ರಗಾರಿಕೆ ಇದೆಲ್ಲ. ಫಸ್ಟ್ ನಾನೊಂದು ಮಾತು, ಈ ತಂತ್ರಗಾರಿಕೆ ಬಿಟ್ಟು ಇವತ್ತೇನು ಅಭಿವೃದ್ಧಿ ಆಗ್ತದೆ, ಅಭಿವೃದ್ಧಿ ಕಡೆ ಗಮನ ಕೊಡೋದು ನನಗೆ ಸೂಕ್ತ, ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ, ಅಭಿವೃದ್ಧಿ ಕಡೆ ಗಮನ ಕೊಡೋದು ಸೂಕ್ತ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟ. ನಾವು ಮಾಡ್ತಕ್ಕಂಥ ಸಾಕಷ್ಟು ಒರೆಸಿದ್ದಾವೆ, ಏನು ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಒರೆಸಿದ್ದಾವೆ. ಇದೇ ಅಧಿವೇಶನದಲ್ಲಿ ನಾನು ಸ್ಟ್ರೈಕ್ ಮಾಡ್ತಾ ಇದ್ದೀನಿ, ಏನಂತಂದರೆ ಕೈಗಾರಿಕಾ ಉದ್ಯಮದ ಬಗ್ಗೆ ವಿರುದ್ಧವಾಗಿ ಸ್ಟ್ರೈಕ್ ಮಾಡ್ತಾ ಇದ್ದೀನಿ. ಕೋಲಾರ ಜಿಲ್ಲೆಯಲ್ಲಿ ಏನು ಮಾಡ್ತಾವ್ರೆ ಅನ್ನೋದನ್ನು ನಾನು ವಿತ್ ಸಾಕ್ಷಿ ಸಮೇತವಾಗಿ ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ. ಇಂಥದಕ್ಕೆಲ್ಲ ಸಪೋರ್ಟ್ ಮಾಡೋದು ಬಿಟ್ಟು, ನಾವು ಮಾತಾಡೋದು ಬಿಟ್ಟು, ಇವತ್ತು ಸಿ ಎಸ್ ಆರ್ ಫಂಡು 2% ಸಿ ಎಸ್ ಆರ್ ಫಂಡ್ ಕೊಡಬೇಕು, ಕೈಗಾರಿಕಾ ಇಂಡಸ್ಟ್ರಿ ಯಾರು ಕೊಡ್ತಾವೆ, ವೇಮೂರ್ ಇಂಡಸ್ಟ್ರಿ ಯಾರು ಕೊಡ್ತಾವೆ, ಇವತ್ತು 80% ಸ್ಥಳೀಯ ಕೆಲಸ ಕೊಡಬೇಕು, ನಮ್ಮೆಲ್ಲರಿಗೂ ಮೋಸ ಮಾಡ್ತಾವೆ ಯಾರು ಕೈಗಾರಿಕೆಯವರು. ಇದಕ್ಕೆಲ್ಲ ನಾನು ಸೆಷನ್ ಸ್ಟ್ರೈಕ್ ಮಾಡ್ತೇನೆ. ಇಂಥವೆಲ್ಲ ಒಗ್ಗಟ್ಟಾಗಿರ್ಬೇಕು, ಹೋರಾಡಬೇಕು, ಅಭಿವೃದ್ಧಿ ಕೆಲಸ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ಕೆ ಸಿ ವ್ಯಾಲ್ಯೂ ಬಗ್ಗೆ ಯಾರೂ ಮಾತಾಡಿಲ್ಲ, ನಾವೆಲ್ಲ ಮಾತಾಡಿದ್ವಿ ಅದಲ್ವಾ, ರೈತರ ಒಂದು ಇದ್ರ ಬಗ್ಗೆ ಸಂಘರ್ಷ ಬಗ್ಗೆ ಮಾತಾಡಿ. ನಾವು ಇಡೀ ಕೋಲಾರ ಜಿಲ್ಲೆದ ಅಭಿವೃದ್ಧಿ ಬಗ್ಗೆ ಮಾತಾಡೋದು ಬಿಟ್ಟು, ಈ ಟೈಮಲ್ಲಿ ಒಂದು ಅಭ್ಯರ್ಥಿ ಒಂದು ಆಕಾಂಕ್ಷೆಗೆ ಕೋಲಾರ ಕಾಂಗ್ರೆಸ್ ಸೇರ್ತಾರೆ ಅನ್ನೋದು ಇದು ಯಾವ ಮಟ್ಟಕ್ಕೆ ನಿಮಗೆ ಶೋಭೆ ತರತಕ್ಕಂಥ ವಿಷಯ? ಸರ್, ಇದು ತಂತ್ರಗಾರಿಕೆ ಅಂತಂದ್ರೆ ಏನಿಲ್ಲ, ಕೊತ್ತೂರು ಮಂಜುನಾಥ್ ಕಾಂಗ್ರೆಸ್ ಶಾಸಕರಾಗಿದ್ದಾರೆ, ಈಗ ನೀವು ಹೋದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರೆ, ತಂತ್ರಗಾರಿಕೆ ಅಂದ್ರೆ ಏನವ್ರದ್ದು, ಏನವ್ರದ್ದು ಪ್ಲಾನ್ ಇರ್ಬೋದು ಅಂತ? ಈಗ ಇಡೀ ಇಡೀ ಮಾಧ್ಯಮಿತ್ರಲ್ಲಿ ಡೈಲಿ ಹೋಗ್ತಾ ಇದೆ, ಎಲ್ಲಾ ಮಾಧ್ಯಮಿತ್ರು ನೋಡ್ತಾ ಇದ್ದೀನಿ, ಬಿಜೆಪಿ ಮತ್ತು ಸಾರಿ ಜೆ ಡಿ ಎಸ್ ಕ್ಯಾಂಡಿಡೇಟ್ ಆಕಾಂಕ್ಷಿ ಬಂದ್ಬಿಟ್ಟು ಸಮೃದ್ಧಿ ಮಂಜುನಾಥ್ ಕೂಡ ಆಹ್ವಾನ ಇದೆ ಅಂತ. ಸೊ ಎಲ್ಲ ಒಂದ್ ಕಡೆ ಏನಾಗುತ್ತೆ, ಈ ಗುಮಾನಿನ ಇದು ಡೈವರ್ಟ್ ಮಾಡ್ಲಿಕ್ಕೆ ಇರ್ಬೋದು ಅಂತ ನನ್ನ ಅನ್ಸುತ್ತೆ. ಸೊ ಮತದಾರರನ್ನ ಗೊಂದಲ ತೀರ್ಸಕ್ಕೆ ಏನೋ ಮಾಡಾಕ್ರು ಉಂಡಾಡು.